ಕರಾವಳಿಯಲ್ಲಿ ಎತ್ತಿನಹೊಳೆ ವಿಚಾರದಲ್ಲಿ ಕಿಚ್ಚು ಹೊತ್ತಿಸಿದ ಬಿಜೆಪಿ ಇದೀಗ ಬಜೆಟ್ನಲ್ಲಿ ಎತ್ತಿನಹೊಳೆ ಯೋಜನೆಗೆ ಜೈ ಎಂದಿದೆ. ಬಿಜೆಪಿಯ ನಡೆ ಕರಾವಳಿಗರ ಆಕ್ರೋಶಕ್ಕೆ ಕಾರಣವಾಗಿದ್ದು ಎತ್ತಿನಹೊಳೆಗಾಗಿ ಪಾದಯಾತ್ರೆ ಮಾಡಿದ ಸಂಸದ ನಾಲಿನ್ ಕುಮಾರ್ ಕಟೀಲ್ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗುತ್ತಿದೆ. ಎತ್ತಿನಹೊಳೆ ಯೋಜನೆ ಕರಾವಳಿಗರನ್ನು ಬಡಿದೆಪ್ಪಿಸುವಂತೆ ಮಾಡಿತ್ತು. 2012ರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಡಿವಿ ಸದಾನಂದ ಗೌಡರು ತುಮಕೂರು, ಕೋಲಾರ, ಬೆಂಗಳೂರು, ರಾಮನಗರ ಜಿಲ್ಲೆಗಳ ಜನರ ನೀರಿನ ದಾಹ ನೀಗೋ ಸಲುವಾಗಿ ಯೋಜನೆಯನ್ನು ಜಾರಿಗೆ ತಂದರು. ನಂತರ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ 2014ರಲ್ಲಿ ಸುಮಾರು 12,917 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎತ್ತಿನಹೊಳೆ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ಕೊಟ್ಟಿದ್ರು. ಅದ್ಯಾವಾಗ ಸರ್ಕಾರ ಎತ್ತಿನಹೊಳೆ ಯೋಜನೆಗೆ ಅಧಿಕೃತ ಮುದ್ರೆ ಬಿತ್ತೋ ಆವಾಗಲೇ ಕರಾವಳಿಯಲ್ಲಿ ಭಾರೀ ಜನಾಕ್ರೋಶ ವ್ಯಕ್ತವಾಗಿತ್ತು. ಮಠಾಧೀಶರು, ರಾಜಕಾರಣಿಗಳು, ಜನಪ್ರತಿನಿಧಿಗಳು ರಸ್ತೆಗಿಳಿದಿದ್ರು. ಉಪ್ಪಿನಂಗಡಿಯಲ್ಲಿ ಭಾರೀ ಪ್ರತಿಭಟನೆಯನ್ನ ನಡೆಸಿ ಯೋಜನೆಯ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ನಂತರ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ನಾಲಿನ್ ಕುಮಾರ್ ಕಟೀಲ್ ಹೋರಾಟಕ್ಕೆ ಧುಮುಕಿದ್ರು. ಮಂಗಳೂರಿನಿಂದ ಎತ್ತಿನಹೊಳೆಯವರೆಗೆ ಪಾದಯಾತ್ರೆಯನ್ನ ಮಾಡೋ ಮೂಲಕ ಎತ್ತಿನಹೊಳೆ ಯೋಜನೆಯನ್ನ ವಿರೋಧಿಸಿದ್ರು. ನಾಲಿನ್ ಕುಮಾರ್ ಹೋರಾಟದಲ್ಲಿ ಬಿಜೆಪಿಯ ಶಾಸಕರು, ಜನಪ್ರತಿನಿಧಿಗಳು, ಕಾರ್ಯಕರ್ತರು ಪಾಲ್ಗೊಂಡಿದ್ರು. ವಿರೋಧ ಪಕ್ಷ ಸ್ಥಾನದಲ್ಲಿದ್ದ ಬಿಜೆಪಿ ಎತ್ತಿನಹೊಳೆ ಯೋಜನೆಯನ್ನು ವಿರೋಧಿಸುತ್ತಲೇ ಬಂದಿತ್ತು. ಆದರೆ ಈಗ ರಾಜ್ಯದಲ್ಲಿ ಅಧಿಕಾರದ ಗದ್ದುಗೆ ಏರುತ್ತಲೇ ಎತ್ತಿನಹೊಳೆ ಯೋಜನೆ ಪರ ನಿಂತಿದೆ. ವಿಧಾನಸೌಧದಲ್ಲಿ ಯೋಜನೆ ವಿರುದ್ಧ ಗುಡುಗಿದ ನಾಯಕರೇ ಇದೀಗ ಎತ್ತಿನಹೊಳೆ ಯೋಜನೆಗೆ ಜೈಕಾರ ಹಾಕುತ್ತಿದ್ದಾರೆ. ಅಷ್ಟೇ ಯಾಕೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ 2020-21 ಸಾಲಿನ ರಾಜ್ಯ ಬಜೆಟ್ನಲ್ಲಿ ಎತ್ತಿನಹೊಳೆ ಯೋಜನೆಯ ಮೊದಲ ಹಂತದ ಕಾಮಗಾರಿಗೆ 1,500 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟು ಎತ್ತಿನಹೊಳೆ ಯೋಜನೆಯನ್ನು ಬೆಂಬಲಿಸಿದ್ದಾರೆ. ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಯೋಜನೆಗೆ ಹಣ ಮೀಸಲಿಡುತ್ತಲೇ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಬಿಜೆಪಿಯ ರಾಜ್ಯಾಧ್ಯಕ್ಷ ನಾಲಿನ್ ಕುಮಾರ್ ಕಟೀಲ್ ಕೂಡ ಬಜೆಟ್ನಲ್ಲಿ ಹಣ ಮೀಸಲಿಟ್ಟಿರುವುದನ್ನು ಸಮರ್ಥಿಸಿಕೊಂಡಿದ್ದಾರೆ. ಪಶ್ಚಿಮ ಘಟ್ಟಕ್ಕೆ ಮಾರಕವಾಗುತ್ತಿರೋ ಎತ್ತಿನಹೊಳೆ ಯೋಜನೆಯ ಕಾಮಗಾರಿ ವಿರೋಧದ ನಡುವೆಯೂ ಭರದಿಂದ ಸಾಗುತ್ತಿದೆ. ಮೊದಲ ಹಂತದ ಕಾಮಗಾರಿ ಪ್ರಗತಿಯಲ್ಲಿ ಸಾಗುತ್ತಿದೆ. ಬಿಜೆಪಿ ಸರ್ಕಾರವಾದರೂ ಕರಾವಳಿಗರ ನೆರವಿಗೆ ನಿಲ್ಲುತ್ತೆ ಅಂತ ಭಾವಿಸಿದ ಕರಾವಳಿ ಮಂದಿಗೆ ಇದೀಗ ಬಿಜೆಪಿ ಸರ್ಕಾರ ಅನ್ಯಾಯವೆಸಗಿದೆ ಅನ್ನೋದು ಕರಾವಳಿಗರ ಅಳಲು. ಎತ್ತಿನಹೊಳೆ ಯೋಜನೆಯಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪ ಒಂದೆಡೆಯಾದರೆ ಪಶ್ಚಿಮ ಘಟ್ಟ ಹಾಗೂ ಕರಾವಳಿಗೆ ಆಪತ್ತು ತರುತ್ತೆ ಅನ್ನೋದು ಪರಿಸರವಾದಿಗಳ ವಾದ. ಆದರೆ ಇವತ್ತು ನದಿ ಮೂಲಗಳಿಗೆ ಸಾಕಷ್ಟು ಹೊಡೆತ ಬೀಳ್ತಾ ಇದೆ. ನದಿ ಮೂಲಗಳಲ್ಲಿ ಒತ್ತುವರಿ ಇರ್ಬೋದು ಅಥವಾ ಬೇರೆ ಬೇರೆ ರೆಸಾರ್ಟ್ಗಳಿರ್ಬೋದು. ಇಂಥ ಸಂದರ್ಭದಲ್ಲಿ ಆಲ್ರೆಡಿ ನೇತ್ರಾವತಿ ಬರಿದಾಗಿದೆ, ಎತ್ತಿನಹೊಳೆ ಬರಡಾಗಿದೆ. ಇಂಥ ಸಂದರ್ಭದಲ್ಲಿ ನೀರಿಲ್ಲದ ಒಂದು ಯೋಜನೆಗೆ 13,000 ಕೋಟಿ ಖರ್ಚವನ್ನು ಇವತ್ತು 20,000 ಕೋಟಿಗೆ ತೋರಿಸಿ ಬಜೆಟ್ನಲ್ಲಿ 1,500 ಕೋಟಿ ಅನುಮೋದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಎಲ್ಲೊಂದು ಕಡೆ ನೇತ್ರಾವತಿ ಮತ್ತು ಪಶ್ಚಿಮ ಘಟ್ಟದ ಮೇಲೆ ಒಂದು ಮಾರಣಾಂತಿಕ ಹೊಡೆತ ಬೀಳ್ತಾ ಇದೆ. ಆ ಮಾರಣಾಂತಿಕ ಏಟಿನ ಹಿಂದೆ ನಮ್ಮ ಜನಪ್ರತಿಗಳ ಕೈವಾಡ ಇದೆ, ಸಂಚು ಇದೆ, ಅವರ ಒಂದು ಧನದಂಧೆ ಇದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಮೊನ್ನೆ ಆದ ಭೂಕುಸಿತ ಇರ್ಬೋದು, ಜಲಪ್ರವಾಹ ಇರ್ಬೋದು. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ 38 ಡಿಗ್ರಿ ತಾಪಮಾನ ಉಂಟು ಅಂತೇಳಿ ಆದರೆ ಸರ್ಕಾರವೇ ಕಳೆದ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿರುವಾಗ ಸರ್ಕಾರವೇ ಇಲ್ಲೊಂದು ಕಡೆಯಲ್ಲಿ ಬರಪೀಡಿತ ಜಿಲ್ಲೆಯಿಂದ ಬರಪೀಡಿತ ಜಿಲ್ಲೆಗೆ ನೀರು ಸರಬರಾಜು ಮಾಡ್ತಾಯಿದೆ ಅಂತ ಹೇಳಿದರೆ ಪಕ್ಕಾ ಇದು ಧನ ದುಡ್ಡು ಮಾಡುವ ಯೋಜನೆ, ಪಕ್ಕಾ ನದಿಯನ್ನು ಹಂತ ಹಂತವಾಗಿ ಇನ್ಸ್ಟಾಲ್ಮೆಂಟಲ್ಲಿ ಕೊಲ್ಲುವಂಥ ಯೋಜನೆ. ಇದರಿಂದ ಜನಪ್ರತಿನಿಧಿಗಳಿಗೆ ಏನೂ ಆಗೋದಿಲ್ಲ, ಅವರ ಬೊಕ್ಕಸ ತುಂಬುತ್ತದೆ. ಆದರೆ ಪಶ್ಚಿಮ ಘಟ್ಟಕ್ಕೆ, ನೇತ್ರಾವತಿ ನದಿ ಮೂಲಕ್ಕೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ದೊಡ್ಡ ಪ್ರಾಕೃತಿಕ ದುರಂತಾಗಿ ನಾವು ತೀವ್ರ ಸಮಸ್ಯೆಗಳನ್ನು ಎದುರಿಸಬೇಕಾದ ಸನ್ನಿವೇಶ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕೆರಳಿರೋ ಕರಾವಳಿಗರು ಇದೀಗ ಮತ್ತೊಮ್ಮೆ ಎತ್ತಿನಹೊಳೆ ಯೋಜನೆಯ ವಿರುದ್ಧ ಹೋರಾಟ ನಡೆಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.